हाय हेलो फ्रेंड्स एल्लरिगू नमस्कार रॉयल स्टार कन्नड ज्ञान ज्योति यूट्यूब चैनल गे निमेल्लरिगू स्वागत। महालक्ष्मी देवियन्नु उलिसिकोळ्ळलु मार्गशिर मास बहळ श्रेष्ठवागिदे। अदु हेगे जोतेगे मार्गशिर मासद महत्व अदर हिंदिरुव आचरणे मार्गशिर मासदल्लि यावेल्ल देवतेगळन्नु पूजिसबेकु मत्तु ई मार्गशिर मासद विशेषते एनु एन्नुव संपूर्ण माहितियन्नु इदीग ई वीडियोनल्लि तिळियोण बन्नि। अदक्कू मुंचे नीवु नम्म चानेल्गे सब्स्क्राइब आगिल्ल अंद्रे ई कूडले सब्स्क्राइब आगि हागू पक्कदल्लिरुवंत बेल ऐकान अन्नु क्लिक ಮಾಡೋದನ್ನು ಮರಿಬೇಡಿ। ಜೊತೆಗೆ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ। ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಮಾರ್ಗಶಿರ ಮಾಸವು 9ನೇ ಮಾಸವಾಗಿದೆ। ಆಯಾ ತಿಂಗಳ ಹುಣ್ಣಿಮೆಯಂದು ಇರುವ ನಕ್ಷತ್ರದ ಆಧಾರದ ಮೇಲೆ ಮಾಸದ ಹೆಸರನ್ನು ನಿರ್ಣಯಿಸಲಾಗುತ್ತದೆ। ಇನ್ನು ಮಾರ್ಗಶಿರ ಮಾಸದಲ್ಲಿ ಹುಣ್ಣಿಮೆಯಂದು ಮೃಗಶಿರ ನಕ್ಷತ್ರ ಬರುತ್ತದೆ। ಈ ಮಾಸಕ್ಕೆ ಅಗ್ರಹಾಯನ ಅಂತಲೂ ಸಹ ಕರೆಯಲಾಗುತ್ತದೆ। ಇನ್ನು ಅಗ್ರಹಾಯನದಲ್ಲಿ ಎರಡು ಪದಗಳಿವೆ। ಅಗ್ರ ಎಂದರೆ ಹಿರಿಯ ಮತ್ತು ಆಯನ ಎಂದರೆ ಪರಿವರ್ತನೆ ಎಂದರ್ಥ। ಪೂರ್ವದಲ್ಲಿ ಮಾರ್ಗಶಿರ ಮಾಸದಿಂದ ಲೆಕ್ಕಾಚಾರವನ್ನು ಪ್ರಾರಂಭಿಸುತ್ತಿದ್ದರು, ನಂತರ ಚೈತ್ರ ಮಾಸಕ್ಕೆ ಬದಲಾಯಿತು। ಇನ್ನು ಮಾರ್ಗಶಿರ ಮಾಸದ ಮಧ್ಯಭಾಗದಲ್ಲಿ ಸೂರ್ಯ ವೃಶ್ಚಿಕ ರಾಶಿಯಿಂದ ಧನುರಾಶಿಗೆ ಬದಲಾಗುತ್ತಾನೆ। ಈ ಸಂದರ್ಭವನ್ನು ಧನುರ್ ಸಂಕ್ರಮಣ ಎಂದು ಸಹ ಕರೆಯುತ್ತಾರೆ। ಧನುರ್ ಸಂಕ್ರಮಣ ಕಾಲದಿಂದ ಧನುರ್ಮಾಸವು ಪ್ರಾರಂಭವಾಗುತ್ತದೆ, ನಂತರ ಮಾರ್ಗಶಿರ ಮಾಸದ ಆರಂಭದೊಂದಿಗೆ ಹೇಮಂತ ಋತು ಪ್ರಾರಂಭವಾಗುತ್ತದೆ। ಇನ್ನು ಹೇಮಂತ ಋತು ಚಳಿಗಾಲದ ಪರ್ವಕಾಲವಾಗಿದೆ। ಸಾಮಾನ್ಯವಾಗಿ ಧನುರ್ಮಾಸವು ಡಿಸೆಂಬರ್ 16ರಿಂದ ಪ್ರಾರಂಭವಾಗುತ್ತದೆ। ಧನುರ್ಮಾಸದಲ್ಲಿ ಆಂಧ್ರಪ್ರದೇಶ ಮತ್ತು ಕರ್ನಾಟಕ ಇನ್ನು ಕೆಲವು ಪ್ರದೇಶಗಳಲ್ಲಿ ಮಹಿಳೆಯರು ದ್ವಾರಮ್ಮುಗ್ಗುಲು ಎನ್ನುವ ವಿಶಿಷ್ಟವಾದಂತಹ ರಂಗೋಲಿಯನ್ನು ತಮ್ಮ ಮನೆಯ ಮುಂದೆ ಬಿಡಿಸುತ್ತಾರೆ। ಹೀಗೆ ಮಾರ್ಗಶಿರ ಮಾಸ ಮತ್ತು ಧನುರ್ಮಾಸವನ್ನು ಅತ್ಯಂತ ಪವಿತ್ರವಾದಂತಹ ಮಾಸವೆಂದು ಹೇಳಲಾಗಿದೆ। ಇನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಮಾಸಗಳಲ್ಲಿ ಮಾರ್ಗಶಿರ ಮಾಸ ಅತಿ ಶ್ರೇಷ್ಠವೆಂದು ಹೇಳುತ್ತಾರೆ। ಈ ಮಾಸದಲ್ಲಿ ವಿಷ್ಣುವಿನ ಆರಾಧನೆಗೆ ಬಹಳ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಲಾಗುತ್ತದೆ। ಇನ್ನು ಮಾರ್ಗಶಿರ ಮಾಸವು ಭಗವಾನ್ ವಿಷ್ಣುವಿಗೆ ಸಂಬಂಧಿಸಿದ ಮಾಸವಾಗಿದೆ। ಮಾರ್ಗಶಿರ ಮಾಸಕ್ಕೆ ಕೇಶವರೂಪಿ ಪರಮಾತ್ಮನು ನಿಯಾಮಕನಾಗಿರುವನು। ಈ ತಿಂಗಳು ಪೂರ್ತಿಯಾಗಿ ಒಂದೇ ಹೊತ್ತು ಊಟವನ್ನು ಮಾಡಿ ಬ್ರಾಹ್ಮಣ ಸುವಾಸಿನಿಯರಿಗೆ ಭೋಜನವನ್ನು ಮಾಡಿಸಬೇಕು, ಇದರಿಂದ ಧನಧಾನ್ಯವುಳ್ಳವರಾಗುವರು ಎಂದು ಹೇಳಲಾಗುತ್ತದೆ। ಈ ಮಾಸದಲ್ಲಿ ಗೋದಾನ, ಹಿರಣ್ಯದಾನ ಎಂದರೆ ಬಂಗಾರದ ದಾನ, ರಜತದಾನ ಎಂದರೆ ಬೆಳ್ಳಿಯ ದಾನ, ಜಲದಾನ, ವಸ್ತ್ರದಾನ, ಶಯ್ಯಾದಾನ, ಅನ್ನದಾನ, ಭೂದಾನ, ಆಭರಣಗಳ ದಾನ, ಗೃಹದಾನ ಮುಂತಾದ ಯೋಗ್ಯವಾದಂತಹ ದಾನಗಳನ್ನು ಮಾಡುವುದರಿಂದ ಸಕಲ ಅಷ್ಟೈಶ್ವರ್ಯಗಳು ದೊರೆತು ಭಗವಾನ್ ವಿಷ್ಣುವಿನ ಆಶೀರ್ವಾದವು ನಮ್ಮ ಮೇಲೆ ಇರುತ್ತದೆ ಎಂದು ಮಾರ್ಗಶಿರ ಮಾಸದ ಮಹಾತ್ಮೆಯಲ್ಲಿ ತಿಳಿಸಲಾಗಿದೆ. ಇನ್ನು ಮಹಾಲಕ್ಷ್ಮಿಯನ್ನು ಉಲಿಸಿಕೊಳ್ಳಲು ಮಾರ್ಗಶಿರ ಮಾಸ ಬಹಳ ಶ್ರೇಷ್ಠವಾಗಿದೆ. ಮಾರ್ಗಶಿರ ಮಾಸದ ಗುರುವಾರಗಳಂದು ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸಿದರೆ ಸಂಪತ್ತಿನ ಅಭಿವೃದ್ಧಿಯಾಗುತ್ತದೆ. ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಬಹಳ ಶ್ರೇಯಸ್ಕರ. ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ಪೂಜೆಯ ವಿಧಾನ ಅತ್ಯಂತ ವಿಶೇಷವಾಗಿರುತ್ತದೆ. ಇನ್ನು ಮಾರ್ಗಶಿರ ಮಾಸದ ಗುರುವಾರಗಳಂದು ವಿಶೇಷವಾಗಿ ಲಕ್ಷ್ಮಿಯ ಸಹೋದರನಾದ ಶಂಖ ಪೂಜೆಯಿಂದ ಲಕ್ಷ್ಮಿಯ ಕಟಾಕ್ಷವಾಗುತ್ತದೆ. ಅದರಲ್ಲೂ ದಕ್ಷಿಣಾವರ್ತಿ ಶಂಖದಿಂದ ಪೂಜೆಯನ್ನು ಮಾಡಿದರೆ ಬಹಳ ಒಳ್ಳೆಯದಾಗುತ್ತದೆ. ಶಂಖವನ್ನು ಯಾರ ಮನೆಯಲ್ಲಿ ಪೂಜಿಸುತ್ತಾರೋ ಅಲ್ಲಿ ಲಕ್ಷ್ಮೀ ದೇವಿಯ ಸಾನ್ನಿಧ್ಯವಿರುತ್ತದೆ ಎಂದು ಹೇಳಲಾಗುತ್ತದೆ. ಈ ಪ್ರಕಾರದಲ್ಲಿ ತ್ರಿಮೂರ್ತಿಗಳು ನೆಲೆಸಿದ್ದಾರೆ ಎಂದು ಹೇಳಲಾಗಿದೆ. ಮಾರ್ಗಶಿರ ಮಾಸದಲ್ಲಿ ಗುರುವಾರಗಳಂದು ಶಂಖನಾದವನ್ನು ಮಾಡುವುದರಿಂದ ಲಕ್ಷ್ಮೀ ತನ್ನ ಭಕ್ತರಿಗೆ ಸಂಪತ್ತನ್ನು ನೀಡಿ ಉದ್ಧಾರ ಮಾಡುತ್ತಾಳೆ. ಇದಲ್ಲದೆ ಮಾರ್ಗಶಿರ ಮಾಸದ ಗುರುವಾರದಂದು ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸುವುದರಿಂದ ಭಗವಾನ್ ವಿಷ್ಣುವಿನ ಆಶೀರ್ವಾದವು ನಮ್ಮೆಲ್ಲರ ಮೇಲೆ ಇರುತ್ತದೆ. ಜೊತೆಗೆ ಈ ವ್ರತವನ್ನು ಆ ದಿನ ಆಚರಿಸುವುದರಿಂದ ಆರೋಗ್ಯ, ಐಶ್ವರ್ಯ ಮತ್ತು ಸಂಪತ್ತು ಪ್ರಾಪ್ತಿಯಾಗಿ ಮಹಾಲಕ್ಷ್ಮಿ ದೇವಿಯ ಕೃಪೆ ಸದಾ ನಮ್ಮ ಮೇಲಿರುತ್ತದೆ ಎನ್ನುವ ನಂಬಿಕೆ ಇದೆ. ಫ್ರೆಂಡ್ಸ್, ಮಾರ್ಗಶಿರ ಮಾಸದಲ್ಲಿ ಗುರುವಾರದಂದು ಯಾವ ರೀತಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು, ಲಕ್ಷ್ಮೀ ಪೂಜೆಯ ಪೂಜಾ ವಿಧಾನ ಹೇಗೆ ಮತ್ತು ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮೀ ಪೂಜೆಯ ವ್ರತಕತೆ ಏನು, ಈ ಎಲ್ಲ ಮಾಹಿತಿ ಇರುವಂತಹ ವಿಡಿಯೋವನ್ನು ಅಪ್ಲೋಡ್ ಮಾಡಲಾಗಿದೆ. ಆ ವಿಡಿಯೋನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಪ್ಲೀಸ್ ಚೆಕ್ ಮಾಡಿ ಆ ವಿಡಿಯೋವನ್ನು ಸಹ ನೋಡ್ಕೊಂಡು ಬನ್ನಿ. ಇನ್ನು ಧನುರ್ಮಾಸದಲ್ಲಿ ತಿರುಪ್ಪಾವೈ ಪಾರಾಯಣವನ್ನು ವಿಷ್ಣು ದೇಗುಲಗಳಲ್ಲಿ ಮಾಡುತ್ತಾರೆ. ಸೂರ್ಯ, ಹನುಮಂತ, ಕಾರ್ತಿಕೇಯನ ಆರಾಧನೆಯು ಸಹ ನಡೆಯುತ್ತದೆ.
ಇನ್ನು ಈ ಮಾಸದ ವಿಶೇಷತೆಯನ್ನು ನೋಡುವುದಾದರೆ ಈ ಮಾರ್ಗಶಿರ ಮಾಸದಲ್ಲಿ ಅವತಾರ ಪುರುಷರಿಗೆ ಸಂಬಂಧಪಟ್ಟಂತಹ ಅನೇಕ ಘಟನಾವಳಿಗಳಿವೆ. ಈ ಮಾಸದ ಶುಕ್ಲ ಏಕಾದಶಿಯಂದು ಗೀತಾ ಜಯಂತಿಯನ್ನು ಆಚರಿಸಲಾಗುತ್ತದೆ. ಅಂದರೆ ಶ್ರೀಕೃಷ್ಣ ಅರ್ಜುನನಿಗೆ ಗೀತೋಪದೇಶ ಮಾಡಿದ ದಿನವದು. ಅದಕ್ಕೆ ಮೋಕ್ಷದ ಏಕಾದಶಿ ಎಂಬ ಹೆಸರಿದೆ. ಮೋಕ್ಷದ ಅಂದರೆ ಮೋಕ್ಷವನ್ನು ನೀಡುವಂತಹ, ಭವಬಂಧನಗಳಿಂದ ಮನಸ್ಸನ್ನು ಕಳಚುವುದು ಎಂದರ್ಥ. ಹಾಗಾಗಿಯೇ ಅದಕ್ಕೆ ಗೀತಾ ಜಯಂತಿಯ ದಿನವನ್ನು ಮೋಕ್ಷದ ಏಕಾದಶಿ ಎಂದು ಸಹ ಹೇಳುತ್ತಾರೆ. ಇನ್ನು ಸನಾತನ ಧರ್ಮದಲ್ಲಿ ಶ್ರೇಷ್ಠ ಗುರುಗಳೆಂದು ಆರಾಧಿಸಲ್ಪಡುವಂತಹ ದತ್ತಾತ್ರೇಯ ಜಯಂತಿಯು ಸಹ ಮಾರ್ಗಶಿರ ಮಾಸದಲ್ಲಿಯೇ ಬರುತ್ತದೆ. ಮಾರ್ಗಶಿರ ಮಾಸದ ಹುಣ್ಣಿಮೆಯೆಂದು ದತ್ತಾತ್ರೇಯ ಜಯಂತಿಯನ್ನು ಭಕ್ತಿ ಆದರಗಳಿಂದ ಆಚರಿಸಲಾಗುತ್ತದೆ. ನಂತರ ಮಾರ್ಗಶಿರ ಕೃಷ್ಣ ಏಕಾದಶಿಯ ದಿನದಂದು ಉಪವಾಸವಿರುವ ಆಚರಣೆಯಿದ್ದು, ಇದನ್ನು ವಿಮಲ ಏಕಾದಶಿ ಅಂದರೆ ಸಫಲ ಏಕಾದಶಿ ಎಂದು ಸಹ ಕರೆಯುತ್ತಾರೆ. ಈ ದಿನದಂದು ಉಪವಾಸವಿದ್ದು ಜ್ಞಾನಕ್ಕಾಗಿ ಪ್ರಯತ್ನಿಸಿದರೆ ನಮ್ಮಲ್ಲಿರುವ ಅಜ್ಞಾನ ನಿವೃತ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಇನ್ನು ವಿಷ್ಣುವಿನ ಅವತಾರವೇ ಆಗಿರುವ ಶ್ರೀಕೃಷ್ಣ ಮಾಸಗಳಲ್ಲಿ ನಾನು ಮಾರ್ಗಶಿರ ಮಾಸ ಎಂದು ಹೇಳಿದ್ದಾರೆ. ಈ ಮಾಸದಲ್ಲಿ ವಿಷ್ಣುವಿಗೆ ವಿಶೇಷ ಪೂಜೆಗಳು ನಡೆಯುತ್ತದೆ. ಈ ಮಾಸದ ಮತ್ತೊಂದು ಆಚರಣೆ ಎಂದರೆ ಅಮಾವಾಸ್ಯೆಯ 6 ದಿನಗಳ ನಂತರ ಸ್ಕಂದ ಷಷ್ಠಿಯನ್ನು ಆಚರಿಸಲಾಗುತ್ತದೆ. ಮಾರ್ಗಶಿರ ಶುಕ್ಲ ಷಷ್ಠಿಯೆಂದು ಸ್ಕಂದ ಷಷ್ಠಿಯಾಗಿದೆ. ಈ ಸ್ಕಂದ ಷಷ್ಠಿಯೆಂದು ಸ್ಕಂದನ ಅಂತರ್ಯಾಮಿ ಪ್ರದ್ಯುಮ್ನ ರೂಪಿ ಪರಮಾತ್ಮನನ್ನು ಗಂಧ, ಪುಷ್ಪ, ಧೂಪ, ದೀಪಾರತಿಗಳಿಂದ ಪೂಜಿಸಬೇಕು. ಈ ದಿನ ವಟುಗಳಲ್ಲಿದ್ದು ಸ್ಕಂದನೇ ಪೂಜಾದಿಗಳನ್ನು ಸ್ವೀಕರಿಸುವುದರಿಂದ ವಿಶೇಷವಾಗಿ ವಟುಗಳನ್ನು ಪೂಜಿಸಿ ಪಾದ ತೊಳೆದು ಅವರಿಗೆ ಗೋಪಿ ಚಂದನ, ಯಜ್ಞೋಪವೀತ, ಪಂಚಪಾತ್ರೆ, ಮಡಿಪಂಚೆ, ಫಲದಕ್ಷಿಣೆಗಳನ್ನು ಕೊಟ್ಟು ಸಂತೋಷ ಪಡಿಸಬೇಕು. ಉದ್ದಿನ ಭಕ್ಷ್ಯ, ಸಿಹಿ ಭಕ್ಷ್ಯಗಳು, ಪಾಯಸಾದಿಗಳಿಂದ ಒಟ್ಟು ಭೋಜನವನ್ನು ಮಾಡಿಸಬೇಕು. ಇದರಿಂದ ಸರ್ಪಭಯ ನಿವೃತ್ತಿ, ಸತ್ಸಂತಾನ ಲಾಭ, ಚರ್ಮರೋಗ ಪರಿಹಾರ ಮೊದಲಾದ ಫಲಗಳು ಲಭಿಸುವವು. ಈ ದಿನ ವಟುಗಳಿಗೆ ರಜತ ಅಂದರೆ ಬೆಳ್ಳಿಯ ಪಾತ್ರೆಯನ್ನು ದಾನ ಮಾಡಿದರೆ ವಿಶೇಷ ಫಲವನ್ನು ಪಡೆಯಬಹುದಾಗಿದೆ. ಸ್ಕಂದನು ಚೈತ್ರ ಷಷ್ಠಿಯೆಂದು ಅವತರಿಸಿದನು. ಮಾರ್ಗಶಿರ ಮಾಸದ ಶುಕ್ಲ ಷಷ್ಠಿಯೆಂದು ತಾರಕಾಸುರನನ್ನು ಸಂಹರಿಸಿದನು. ಆದ್ದರಿಂದಲೇ ಸ್ಕಂದನಿಗೆ ಷಷ್ಠಿಯು ಬಹಳ ಪ್ರಿಯವಾಗಿದೆ. ಇನ್ನು ಸ್ಕಂದ ಷಷ್ಠಿಯ ನಂತರ ಬರುವುದೇ ಮಿತ್ರಸಪ್ತಮಿ. ಮಿತ್ರಸಪ್ತಮಿಯು ಸೂರ್ಯ ಆರಾಧನೆಗೆ ಬಹಳ ಶ್ರೇಷ್ಠವಾಗಿದೆ. ನಂತರ 13ನೆಯ ದಿನ ತ್ರಯೋದಶಿಯೆಂದು ನಮ್ಮ ರಾಜ್ಯ ಹಾಗೂ ಆಂಧ್ರಪ್ರದೇಶದಲ್ಲಿ ಹನುಮದ್ವ್ರತವನ್ನು ಆಚರಿಸಲಾಗುತ್ತದೆ. ಹೀಗೆ ಮಾರ್ಗಶಿರ ಮಾಸದಲ್ಲಿ ಹಬ್ಬಗಳನ್ನು ಆಚರಿಸಿ ಎಲ್ಲರೂ ಸಂಭ್ರಮ ಪಡುತ್ತಾರೆ. ಇವತ್ತಿನ ಇದಿಷ್ಟು ಮಾಹಿತಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಸೆಕ್ಷನ್ನಲ್ಲಿ ಬರೆದು ತಿಳಿಸಿ. ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.